ವೆಸ್ಟ್ ಇಂಡೀಸ್ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಕದನದಲ್ಲಿ ಟೀಂ ಇಂಡಿಯಾ 8 ರನ್ಗಳ ರೋಚಕ ಜಯ ಸಾಧಿಸಿ ಸರಣಿಯನ್ನ ವಶಪಡಿಸಿಕೊಂಡಿದೆ. ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ರಿಷಭ್ ಪಂತ್ ಅವರ ಹಾಗೂ ವಿರಾಟ್ ಕೊಹ್ಲಿ ಅವರ 52 ರನ್ ಹಾಗೂ ವೆಂಕಟೇಶ್ ಅಯ್ಯರ್ರವರ ಉಪಯುಕ್ತ ಕಾಣಿಕೆಯ ನೆರವಿನಿಂದ 5 ವಿಕೆಟ್ಗೆ 186 ರನ್ ಗಳಿಸಿದರೆ ಬಳಿಕ ಗೆಲುವಿಗಾಗಿ ವಿಂಡೀಸ್ ಕಡೆ ಹಂತದವರೆಗೂ ಹೋರಾಟ ಮಾಡಿದ್ರು. 3 ವಿಕೆಟ್ಗೆ 178 ರನ್ ಗಳಿಸೋದಕ್ಕಷ್ಟೇ ಸಾಧ್ಯವಾಗಿದ್ದು ಈ ಪಂದ್ಯದಲ್ಲಿ ಅಂತಿಮ ಹಂತದ ವೇಳೆ ಭಾರತ ಪರ ಮಿಂಚಿದ್ದು ರಿಷಭ್ ಪಂತ್ ಜೊತೆ ವೆಂಕಟೇಶ್ ಅಯ್ಯರ್. ಸರಣಿಯ ಮೊದಲ ಪಂದ್ಯದಲ್ಲೂ ಬಿರುಸಿನ 24 ರನ್ ಸಿಡಿಸಿದ ಅಯ್ಯರ್ ಎರಡನೇ ಪಂದ್ಯದಲ್ಲಿ ಕೇವಲ 18 ಎಸೆತಗಳಲ್ಲಿ 33 ರನ್ ಚಚ್ಚಿ ತಂಡದ ಮೊತ್ತವನ್ನು ಏರಿಸಿದರು. ಅಯ್ಯರ್ ಬ್ಯಾಟ್ನಿಂದ 4 ಬೌಂಡರಿ ಮತ್ತು 1 ಸಿಕ್ಸರ್ ಮೂಡಿಬಂತು. ತಮ್ಮ ಸ್ಫೋಟಕ ಬ್ಯಾಟಿಂಗ್ನ ಜೊತೆಗೆ ಅಯ್ಯರ್ ಅಮೋಘ ಹೊಡೆತಗಳ ಮೂಲಕ ಗಮನ ಸೆಳೆದರು. ಅಯ್ಯರ್ ಸ್ಫೋಟಕ ಆಟಕ್ಕೆ ಟೀಂ ಇಂಡಿಯಾದ ಡಗೌಟ್ ಕೂಡ ಒಂದು ಕ್ಷಣ ತಬ್ಬಿಬ್ಬಾಗೋಯಿತು. ಹೌದು, 183.33 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ ವೆಂಕಟೇಶ್ ಅಯ್ಯರ್ 16ನೇ ಓವರ್ನ 4ನೇ ಎಸೆತದಲ್ಲಿ ಎಡಗೈ ವೇಗಿ ಶೆಲ್ಡನ್ ಕಾಟ್ರೆಲ್ ಲೆಗ್ ಸೈಡ್ ವೈಡ್ ಬಾಲ್ಗೆ ಬ್ಯಾಟ್ ಬೀಸಿ ಫೈನ್ ಲೆಗ್ನಲ್ಲಿ ಬೌಂಡ್ರಿ ಚಚ್ಚಿದ್ರು. ಅತಿ ವೇಗವಾಗಿ ಚೆಂಡು ಕ್ಷಣಾರ್ಧದಲ್ಲಿ ಫೈನ್ ಲೆಗ್ ಮೂಲಕ ಸೀದಾ ಭಾರತದ ಡಗೌಟ್ ಕಡೆಗೆ ಬಂತು. ಸೆಕೆಂಡ್ಗಳ ಸಮಯದಲ್ಲೇ ಚೆಂಡು ಬಂದಿದ್ದನ್ನು ಡಗೌಟ್ನಲ್ಲಿದ್ದ ಟೀಂ ಇಂಡಿಯಾ ಆಟಗಾರರು ಅರಿಯೋದಕ್ಕೂ ಸಾಧ್ಯವಾಗದೆ ಕೂತಲ್ಲಿಂದ ಎದ್ದು ಚೆಂಡಿನ ಹೊಡೆತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಮುಂದಾದರು. ಇದನ್ನು ಕಂಡು ರೋಹಿತ್ ಶರ್ಮಾ ರಿಷಭ್ ಪಂತ್ ಜೊತೆಗೆ ಭರ್ಜರಿ ಜೊತೆಯಾಟ ಆಡಿದ ವೆಂಕಟೇಶ್ ಅಯ್ಯರ್ 76 ರನ್ಗಳ ಕಾಣಿಕೆ ಕೊಟ್ಟರು. ರೋಹಿತ್ ಶರ್ಮಾ ಪಂದ್ಯ ಮುಗಿದ ನಂತರ ಅಯ್ಯರ್ ಆಟದ ಬಗ್ಗೆ ಮನಪೂರ್ವಕವಾಗಿ ಹೊಗಳಿದರು. ವೆಂಕಟೇಶ್ ಅಯ್ಯರ್ ಪಂದ್ಯದಿಂದ ಪಂದ್ಯಕ್ಕೆ ಬೆಳೀತಾ ಇರೋದು ಖುಷಿ ನೀಡುತ್ತೆ. ಅವರ ಕೌಶಲ್ಯದಲ್ಲಿ ತುಂಬ ಬದಲಾವಣೆಯಾಗಿದ್ದು ಪ್ರತಿಯೊಬ್ಬ ನಾಯಕನು ಇದನ್ನೇ ಬಯಸ್ತಾನೆ. ಈ ರೀತಿಯ ಆಟಗಾರ ತಂಡಕ್ಕೆ ಬೇಕು ಅಂತ ಹೇಳಿದರು. ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಟೀಂ ಇಂಡಿಯಾ ತನ್ನ ಗೆಲುವಿನ ಓಟವನ್ನು ಭರ್ಜರಿಯಾಗಿ ಮುಂದುವರಿಸಿದೆ. ಶುಕ್ರವಾರ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಭಾರತ 8 ರನ್ಗಳ ರೋಚಕ ಜಯ ಸಾಧಿಸಿತು. ಇದು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಭಾರತ ತಂಡಕ್ಕೆ ಸಿಕ್ಕ 100ನೇ ಗೆಲುವು. ಸ್ಫೋಟಕ ಬ್ಯಾಟರ್ಗಳಾದ ನಿಕೋಲಸ್ ಪೂರನ್ ಹಾಗೂ ರೊಮ್ನನ್ ಪೊವೆಲ್ ಜೋಡಿಯ ಬಿರುಸಿನ ಬ್ಯಾಟಿಂಗ್ ನಡುವೆ ಕೂಡ ಕೆರಿಬಿಯನ್ನರಿಗೆ ಗೆಲುವಿನ ದಡ ಮುಟ್ಟೋದಕ್ಕಾಗಲಿಲ್ಲ. ಭಾರತದ ಪರ ವಿರಾಟ್ ಕೊಹ್ಲಿ ಹಾಗೂ ರಿಷಭ್ ಪಂತ್ ಅರ್ಧಶತಕ ಸಿಡಿಸಿ ತಂಡಕ್ಕೆ ಆಸರೆಯಾದರು. ಅದರಲ್ಲೂ ಕಳಪೆ ಫಾರ್ಮ್ನಿಂದ ಕಂಗೆಟ್ಟಿದ ಕಿಂಗ್ ಕೊಹ್ಲಿ ಸ್ಫೋಟಕ ಬ್ಯಾಟಿಂಗ್ ಮೂಲಕ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ.